नमस्कार एलू स्वागत के सी गाइड यूट्यूब चानल नोडी विस्क्रेन न्यायालय नेमकाति 2022 हे तरगति अथवा पी यू सी आगद कोस्ट के अल्लिकेशन हाकबूद बेरचुगारू मत जवानर अंतरू पोस्ट अल्लिकेशन हाकबूद डेफिनेटली सो अर्जी प्रारंभ के 13/6/2022 प्रारंभ आगे इक संबंध संपूर्ण विवर ऐन एजुकेशन क्वालिफिकेशन आगे मत यहाँ से सेलेक्शन नड़ीये यहाँ अल्लिकेशन हाँ संपूर्ण विवर ना वीडियो तस्कोड़ी लास्ट वर्गू वीडियो निम्हे संपूर्ण महितियन गए सो ಇದರಲ್ಲಿ ನೋಡ್ತಾ ಇರುವಂತೆ ನಾವು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಬೀದರ್ ಅಂದ್ರೆ ಸೋ ಬೀದರ್ ಜಿಲ್ಲಾ ನ್ಯಾಯಾಲಯದಲ್ಲಿ ರಿಕ್ರೂಟ್ಮೆಂಟ್ ನಡೆಯತಾ ಇರುವಂತದ್ದು ಸೋ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ನಾವು ವಿವರವನ್ನು ಕೂಡ ತಿಳ್ಕೊಳ್ಳೋಣ ಇದರಲ್ಲಿ ನೋಡಿ ಅಪ್ಲಿಕೇಶನ್ ಎಂಡ್ ಆಗುವಂತದ್ದು 12/7/2022 ರಾತ್ರಿ 12 ಗಂಟೆವರೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು ಅಷ್ಟರೊಳಗೆ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಇದರಲ್ಲಿ ಇರುವಂತ ಪೋಸ್ಟ್ಗಳು ಮೊದಲನೇದಾಗಿ ನೋಡೋದು ಬೆರಳಚ್ಚು ನಕಲುಗಾರರು ಅಂತ ಹೇಳ್ತೀವಿ ಕಾಪಿಸ್ಟ್ ಟೈಪಿಸ್ಟ್ ಕಾಪಿಸ್ಟ್ ಅಂತ ಹೇಳ್ತೀವಿ ಒಟ್ಟು ಮೂರು ಪೋಸ್ಟ್ಗಳು ಅದರಲ್ಲಿ ಹೈದರಾಬಾದ್ಗೆ 2 ಮತ್ತೆ ಇನ್ನಿತರ ನಾನ್ ಹೈದರಾಬಾದ್ಗೆ ಒಂದು ಹುದ್ದೆಗಳು ರಿಸರ್ವ್ ಮಾಡಲಾಗುತ್ತೆ ಅದರಲ್ಲಿ ಶಾಲರಿ ಬಂದು 21,400 ದಿಂದ 42,000 ರೂಪಾಯಿ ವರೆಗೂ ಕೂಡ ಸಂಬಳ ಇರುತ್ತೆ ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಮತ್ತೆ ಯಾವ ಕ್ಯಾಟಗರಿಗೆ ಅನ್ನೋದು ಟೇಬಲ್ ಅಲ್ಲಿ ಕೂಡ ನೋಡ್ಕೋಬಹುದು ಈ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಪಿಯುಸಿ ಜೊತೆಗೆ ನಿಮಗೆ ಒಂದು ಟೈಪಿಸ್ಟ್ ಸರ್ಟಿಫಿಕೇಟ್ ಹೊಂದಿರಬೇಕಾಗುತ್ತೆ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯಿಂದ ಆಗಿರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ತತ್ಸಮ ವಿದ್ಯಾರ್ಥಿ ಆಗಿರಬಹುದು ಸೋ ಟೈಪಿಸ್ಟ್ ಅನ್ನೋ ಒಂದು ಇದರಲ್ಲಿ ನೀವು ಒಂದು ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡಿರಬೇಕಾಗುತ್ತೆ ಅಥವಾ ಒಂದು ಎಲಿಜಿಬಿಲಿಟಿ ಕೂಡ ಇರಬೇಕಾಗುತ್ತೆ ಕನ್ನಡದಲ್ಲಿ ಹೇಳೋದಾದ್ರೆ ಕಿರಿಯ ಶ್ರೇಣಿ ಬೆರಳಚ್ಚುಗಾರರು ಅಂತ ಕೂಡ ಹೇಳ್ತೀವಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ತತ್ಸಮ ಇದ್ರು ಕೂಡ ನೀವು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬಹುದು ಸೆಲೆಕ್ಷನ್ ಏನು ನಡೆಯುತ್ತೆ ಈ ಒಂದು ಪೋಸ್ಟ್ಗೆ ಅಂತ ನಾನು ಹೇಳೋದಾದ್ರೆ ನೋಡಿ ಮೊದಲನೇದಾಗಿ ನಿಮಗೆ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತಾ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸ್ಕೊಂಡಿರ್ತೀರ ಅದರ ಜೊತೆಗೆ 15 ನಿಮಿಷಗಳ ಕಾಲನೂ ಕೂಡ ಉಕ್ತ ಲೇಖನ ಕೊಡುವಂತ ವಿಷಯಗಳನ್ನು ಕೊಟ್ಟು ಮತ್ತೆ ನಿಮಗೆ ಕಂಪ್ಯೂಟರಲ್ಲಿ ಅದರಲ್ಲಿ ಅಥವಾ ಬೆರಳಚ್ಚು ಯಂತ್ರ ಅಂತ ಏನು ಹೇಳ್ತೀವಿ ಅದರಲ್ಲಿ ನಿಮಗೆ ಟೈಪ್ ಮಾಡಲಿಕ್ಕೆ ಕೊಡ್ತಾರೆ ಸೊ ಆ ಒಂದು ಟೈಪ್ ಮಾಡಲಿಕ್ಕೆ ಕೊಡುವಂಥದ್ದು 100 ಅಂಕಗಳನ್ನು ಒಳಗೊಂಡಿರುತ್ತೆ ಅದರಲ್ಲಿ ನೀವು 50 ಅಂಕಗಳನ್ನು ಮಿನಿಮಮ್ ಸ್ಕೋರ್ ಮಾಡಬೇಕು ಅಂದರೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ 50 ಅಂಕಗಳಿರ್ತವೆ ಜೊತೆಗೆ 5 ಅಂಕಗಳು ಸಂದರ್ಶನದಲ್ಲಿ ಕೂಡ ನೀವು ತಗೋಬೇಕಾಗುತ್ತೆ ಸೊ ಒಟ್ಟು ಗಳಿಸಿದ ಅಂಕದ ಮೇಲೆ ಈ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳು ಮತ್ತು 5 ಏನು ಸಂದರ್ಶನದಲ್ಲಿ ಅಂದರೆ ಇಂಟರ್ವ್ಯೂವಲ್ಲಿ ಪಡೆದಂತಹ ಅಂಕಗಳು ಈ ಅಂಕಗಳ ಮೇಲೆ ಯಾರು ಹೆಚ್ಚು ಅಂಕಗಳನ್ನು ಬರ್ತಾರೆ ಅವರಿಗೆ ಸೆಲೆಕ್ಷನ್ ಮಾಡಲಾಗುತ್ತೆ ಇನ್ನು ಎರಡನೇ ಪೋಸ್ಟನ್ ಬಂದು ನಾವು ನೋಡಿದಾಗ ಆದೇಶ ಜಾರಿಕಾರರು ಅಥವಾ ಪ್ರೊಸೆಸರ್ ಸರ್ವರ್ ಅಂತ ಕೂಡ ಹೇಳ್ತೀವಿ ಒಟ್ಟು 14 ಪೋಸ್ಟ್ಗಳಿರ್ತವೆ 14 ಪೋಸ್ಟಲ್ಲಿ 13 ಪೋಸ್ಟು ಹೈದರಾಬಾದ್ ಕರ್ನಾಟಕದವರಿಗೆ ರಿಸರ್ವ್ ಮಾಡಲಾಗುತ್ತೆ ಇನ್ನು ಮಿಕ್ಕಿದ ಪೋಸ್ಟ್ಗಳು ನಾನ್ ಹೈದರಾಬಾದ್ ಅಂದರೆ ಒಂದು ಪೋಸ್ಟ್ಗಳು ನಾನ್ ಹೈದರಾಬಾದ್ಗೆ ಮಿಸ್ಸಿನಿರಲಾಗುತ್ತೆ ಇದರಲ್ಲಿ ಸ್ಯಾಲ್ರಿ ಬಂದು ನೋಡಿದ್ರೆ 19,950 37,900 ರೂಪಾಯಿ ವರೆಗೂ ಕೂಡ ಇದರಲ್ಲಿರುತ್ತೆ ಕ್ಯಾಟಗರಿ ವೈಸು ನೀವು ಈ ಒಂದು ಟೇಬಲನ್ನು ಕೂಡ ನೋಡ್ಕೋಬಹುದು ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಬಹುದು ಇದರಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನಾವು ನೋಡಿದರೆ SSLC ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರ್ಬೋದು ಅಥವಾ ತತ್ಸಮ ವಿದ್ಯಾರ್ಥಿಯನ್ನು ಕೂಡ ಹೊಂದಿರಬೇಕು ಜೊತೆಗೆ ವಾಹನ ಚಾಲನಾ ಪರವಾನಿಗೆ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಹೇಳ್ತೀವಿ ಅದು ಇದ್ದವರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ ಸೊ ಯಾರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ಅವರಿಗೆ ಅಡ್ವಾಂಟೇಜ್ ಇರುತ್ತೆ ಮತ್ತು ಅವರು ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆ ಮೊದಲನೇ ಆದ್ಯತೆಯನ್ನು ಕೂಡ ಕೊಡಲಾಗುತ್ತೆ ಹಾಗಾಗಿ ಹಂಗಂದರೆ ಡ್ರೈವಿಂಗ್ ಇದ್ದವರು ಮಾತ್ರ ಅಪ್ಲಿಕೇಶನ್ ಹಾಕಬೇಕಂತಿಲ್ಲ ಇಲ್ಲ ಅಂದರೂ ಕೂಡ ಅಪ್ಲಿಕೇಶನ್ ಹಾಕಬಹುದು ಬಟ್ ಡ್ರೈವಿಂಗ್ ಲೈಸೆನ್ಸ್ ಯಾರ ಹತ್ರ ಇರುತ್ತೆ ಅವರಿಗೆ ಆದ್ಯತೆಯನ್ನು ಕೂಡ ಕೊಡಲಾಗುತ್ತೆ ಇದರ ಒಂದು ಸೆಲೆಕ್ಷನ್ ಹೇಗಿರುತ್ತಪ್ಪ ಅಂದರೆ ನೋಡಿ ನೀವು ಪಡೆದಂಥ SSLC ಪಡೆದಂಥ ಶೇಕಡವಾರು ಅಂದರೆ ಎಷ್ಟು ಪರ್ಸೆಂಟೇಜ್ ತೊಗೊಂಡಿರ್ತಾರೋ ಅದರ ಬೇಸ್ ಮೇಲೆ ನಿಮಗೆ ಒಂದು ಪೋಸ್ಟ್ಗೆ 25 ಜನರಂತೆ ಅಂದರೆ 1:25 ಲಿಸ್ಟನ್ನು ರೆಡಿ ಮಾಡ್ತಾರೆ ರೆಡಿ ಮಾಡಿ ನಿಮಗೆ ಇಂಟರ್ವ್ಯೂ ಕರೀತಾರೆ ಇಂಟರ್ವ್ಯೂವಲ್ಲಿ 10 ಅಂಕಗಳಿರುತ್ತೆ ಅಂದರೆ 10 ಮಾರ್ಕ್ಸ್ ಇರುತ್ತೆ ಆ 10 ಮಾರ್ಕ್ಸ್ ಜೊತೆಗೆ ನೀವು ಈ ಏನು SSLC ಪರ್ಸೆಂಟೇಜ್ ಪಡ್ಕೊಂಡಿರ್ತಾರೆ ಅದರ ಬೇಸ್ ಮೇಲೆ ಫೈನಲ್ ಸೆಲೆಕ್ಷನ್ ಇದರಲ್ಲೇ ನಡೆಯುತ್ತೆ ಅದರ ಸೆಲೆಕ್ಷನ್ ಆದಮೇಲೆ ನಿಮಗೆ ಲಿಸ್ಟನ್ನು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾರೆ ನಿಮ್ಮ ಅದಾದಮೇಲೆ ಜಾಯ್ನಿಂಗ್ ಕೊಡ್ತಾರೆ ಅದಾದ ನಂತರ ಜವಾನರು ಅಥವಾ ಪಿಯೋನ್ ಪೋಸ್ಟ್ ಅಂತ ಹೇಳಿರ್ತೀವಿ ಪಿಯೋನ್ ಪೋಸ್ಟ್ ಒಟ್ಟು 15 ಪೋಸ್ಟ್ ಇರುವಂಥದ್ದು ಅದರಲ್ಲಿ 9 ಪೋಸ್ಟು ಹೈದರಾಬಾದ್ ಕರ್ನಾಟಕದವರು ಮಿಸ್ಲಿಡಲಾಗುತ್ತೆ 6 ಪೋಸ್ಟ್ಗಳು ನಾನ್ ಹೈದರಾಬಾದ್ ಕರ್ನಾಟಕದವರು ಕ್ಯಾಟಗರಿ ವೈಸು ನೀವು ಈ ಟೇಬಲನ್ನು ನೋಡ್ಕೋಬಹುದು ವೇತನ ಬಂದು 17,000 ದಿಂದ 28,950 ಇರುತ್ತೆ ಅಂದರೆ 17,000 ಅಂದರೆ 17,000 ನಿಮಗೆ ಬೇಸಿಕ್ ಪೇ ಇರುತ್ತೆ ಅದಾದ ನಂತರ ಮತ್ತೆ ಇಂಕ್ರಿಮೆಂಟ್ ಆಗ್ತಾ ಹೋಗ್ತದೆ ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು ಶೈಕ್ಷಣಿಕ ವಿದ್ಯಾರ್ಥಿ ಇದರಲ್ಲಿ ನೋಡಿದ್ರೆ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು ಜೊತೆಗೆ SSLC ಆಗಿರಬೇಕು ಇದು ಕೂಡ ಮಸ್ಟ್ ಅಂಡ್ ಸುದ್ದಿ ಇರುತ್ತೆ ಯಾಕಂದರೆ ಬೇರೆ ಲ್ಯಾಂಗ್ವೇಜಲ್ಲಿ ಒಂದು ಕನ್ನಡ ಓದಲು ಬರೆಯಲು ಬರಲಿಲ್ಲ ಅಂದರೆ ಇದಕ್ಕೆ ಹಾಕಲಿಕ್ಕೆ ಎಲಿಜಿಬಿಲಿಟಿ ಇಲ್ಲ ಹಾಗಾಗಿ ಕನ್ನಡ ಓದಲು ಬರೆಯಲು ಬಂದು SSLC ಕೂಡ ಆಗಿದ್ದರೆ ಅಪ್ಲಿಕೇಶನ್ ಹಾಕಬಹುದು ಇದಕ್ಕೆ ಸೆಲೆಕ್ಷನ್ ಹೇಗೆ ನಡೆಯುತ್ತೆ ಅಂದರೆ ಒಂದು ಪೋಸ್ಟ್ಗೆ 10 ಜನರಂತೆ ಅಂದರೆ ಒಂದು ಪೋಸ್ಟ್ಗೆ 10 ಜನರಂತೆ ನಿಮಗೆ ಸೆಲೆಕ್ಷನ್ ಮಾಡಿ ಒಂದು ಲಿಸ್ಟ್ ಪಬ್ಲಿಷ್ ಮಾಡ್ತಾರೆ ಪಬ್ಲಿಷ್ ಮಾಡಿದ ನಂತರ ನಿಮಗೆ ಇಂಟರ್ವ್ಯೂ ಕರೀತಾರೆ ಇಂಟರ್ವ್ಯೂವಲ್ಲಿ 10 ಮಾರ್ಕ್ಸ್ ಇರುತ್ತೆ ಸೊ ಇಂಟರ್ವ್ಯೂಗೂ ಸಂಬಂಧಪಟ್ಟಂತೆ ನೀವು ನೋಡ್ಕೋಬೋದು 10 ಮಾರ್ಕ್ಸು ಜೊತೆಗೆ ಈ SSLC ತೆಗೆದುಕೊಂಡಂಥ ಪರೀಕ್ಷೆ ಮಾರ್ಕ್ಸ್ ಏನಿರುತ್ತೆ ಅದರ ಬೇಸ್ ಮೇಲೆ ಫೈನಲ್ ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ ಫೈನಲ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂತಂದರೆ ಡೆಫಿನೆಟ್ಲಿ ನಿಮಗೆ ಜಾಯ್ನಿಂಗ್ ಕೊಡ್ತಾರೆ ಇದು ಜವಾನರ ಪೋಸ್ಟ್ಗೆ ಸೆಲೆಕ್ಷನ್ ಆಗಿರುತ್ತೆ ಇದಕ್ಕೆ ಏಜ್ ಲಿಮಿಟ್ ಬಂದು ನಾವು ನೋಡಿದ್ರೆ ಜನರಲ್ ಕ್ಯಾಂಡಿಡೇಟ್ಗೆ 35 ವರ್ಷ OBC ಕ್ಯಾಂಡಿಡೇಟ್ಗೆ 32 ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 SC ST ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗಳಿಗೆ 40 ವರ್ಷ ನಿಮಗೆ
ಯುವಯೋ ಮಿತಿರ್ತಿ ಇಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಶುಲ್ಕಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಒಟ್ಟು ಶುಲ್ಕಗಳು 200 ರೂಪಾಯಿ ಇರುತ್ತೆ. ಸಾಮಾನ್ಯ ವರ್ಗ ಮತ್ತು ಓ ಬಿ ಸಿ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1, ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ 1 ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಅಂದರೆ ಇಷ್ಟು ಪೇಮೆಂಟನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಆನ್ಲೈನು ಕೂಡ ಮಾಡಬಹುದು ಅಥವಾ ನೀವು ಪೋಸ್ಟ್ ಮೂಲಕನೂ ಕೂಡ ಮಾಡಬಹುದು. ಸೊ ಇಷ್ಟು ಕೂಡ ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕೋದು ಹೆಂಗೆ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಸೊ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕ್ಲಿಕ್ ಮಾಡಿದ ನಂತರ ಡೈರೆಕ್ಟಾಗಿ ಮೊಬೈಲಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಸೈಬರ್ ಸೆಂಟರ್ಗೆ ಹೋದರೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ನಿಮಗೆ ಇಂಟರ್ವ್ಯೂ ಸಂಬಂಧಪಟ್ಟಂತೆ ಏನಾದ್ರು ಮಾಹಿತಿ ಬೇಕಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತೀನಿ. ಯಾಕಂದರೆ ಇಂಟರ್ವ್ಯೂವಲ್ಲಿ ಏನು ಕೇಳ್ತಾರೆ ಏನಿಲ್ಲ ಅಂತೇಳಿ ಭಾಳಷ್ಟು ಜನಕ್ಕೆ ಕೂಡ ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇಂಟರ್ವ್ಯೂ ಹೇಗಿರುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದೇ ರೀತಿಯಲ್ಲಿ ಅಪ್ಡೇಟ್ಸ್ನ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡೋಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.